ಊರಿನಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ದಟ್ಟ ಇದೆ ಆ ಅಡವಿಯ ಸುತ್ತಮುತ್ತ ಕೆಲವು ರೈತರಿಗೆ ಸಂಬಂಧಪಟ್ಟ ಹೊಲಗಳು ಇದ್ದು ಆದರೆ ಕಳೆದ ಎರಡು ವರ್ಷಗಳ ಹಿಂದೆ ಜೆ ಡಿ ಎಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಊರಿನ ಎಸ್ಸಿ ಮತ್ತು ಎಸ್ ಟಿ ಕ್ಯಾಟಗರಿ ಸಂಬಂಧಿಸಿದ ಜನರಿಗೆ ಯಾರಿಗೆ ಹೊಲ ಅಥವಾ ಆಸ್ತಿ ಇಲ್ಲವೋ ಅಂತವರು ಈ ಸರ್ಕಾರಕ್ಕೆ ಸಂಬಂಧಿಸಿದ ಅಡವಿ ಭೂಮಿಯಲ್ಲಿ ಎರಡು ಎಕರೆ ವಿಸ್ತೀರ್ಣದಲ್ಲಿ ಸಾಗು ಭೂಮಿಯನ್ನಾಗಿ ಮಾಡಿಕೊಳ್ಳಲು ಅವಕಾಶವನ್ನ ಕಲ್ಪಿಸಿಕೊಡಲಾಗಿತ್ತು ಇದರಿಂದ ಭೂಮಿ ಇಲ್ಲದ ಜನರಿಗಿಂತ ಆಸ್ತಿ ಇದ್ದವರೇ ಬೇಗರೆ ಕಬ್ಜಾ ಮಾಡಿಕೊಂಡು ಇಲ್ಲ ಆಚೆ ತಳ್ಳಿ ಬಿಟ್ಟಂತಾಗಿದೆ ಇಲ್ಲಿನ ಬಿಸಿ ಮತ್ತು ಓ ಸಿ ಕೆಟಗರಿಗೆ ಸಂಬಂಧಿಸಿದ ಜನ ಇದು ಯಾವ ನ್ಯಾಯ ಅಂತ ಕೇಳಿದ್ದಲ್ಲಿ ಇದು ನಮಗೆ ಸೇರುತ್ತದೆ ಎಂದು ಅವರನ್ನ ಕಾಲಿಡಲಾರದಂತೆ ಮಾಡಿದ್ದಾರೆ ಈ ಕ್ರಮಕ್ಕೆ ಈಗಾಗಲೇ ಈ ಸಮಯದಲ್ಲಿ ತುಂಬಾನೇ ಗಲಾಟೆಗಾಲಲಿ ಅರ್ಧಕ್ಕೆ ನಿಂತು ಹೋಗಿತ್ತು ಕೆಲವರ ಆಸರೆ ಆದರೆ ಇಲ್ಲಿನ ಬಕ್ಕಿ ವಂಶಕ್ಕೆ ಸಂಬಂಧಿಸಿದ ಮಣಿಕಪ್ಪ ಬಕ್ಕಿ ಮೊಹಪ್ಪ ಬಕ್ಕಿ ಚಿನ್ನ ಮೊಗಲಪ್ಪ ಬಕ್ಕಿ ಮತ್ತು ಭಗ್ಗಪ್ಪ ಬಕ್ಕಿ ಇಂತಹ ಮುಂತಾದ ಕೆಲವು ಜನ ಈ ಭೂಮಿಯನ್ನ ತಮ್ಮ ಸ್ವತಃ ಮಾಡಿಕೊಳ್ಳಬೇಕೆಂದು ಯಾರಿಗೂ ತಿಳಿಯದೇ ಸಮಯದಲ್ಲಿ ಜೆ ಸಿಬಿಯಿಂದ ಇಡೀ ಅಡವಿಯನ್ನೇ ಸರ್ವನಾಶ ಮಾಡಲು ಮುಂದಾಗಿದ್ದಾರೆ ಅದು ಅಲ್ಲದೆ ಅವರ ಒಬ್ಬೊಬ್ಬರ ಹೆಸರಿನಲ್ಲಿ ಐದು ಎಕರೆ ಸಾಗು ಭೂಮಿ ಈಗಾಗಲೇ ಇದ್ದು ಆದರೂ ಈ ಅಡವಿ ಮೇಲೆ ದೌರ್ಜನ್ಯವನ್ನ ಮಾಡುತ್ತಿದ್ದಾರೆ ಮನೆ ಇಲ್ಲದೆ ಭೂಮಿ ಇಲ್ಲದೆ ಎಷ್ಟೋ ಜನ ಈ ಪ್ರಾಂತ್ಯದಲ್ಲಿ ಬಳಲುತ್ತಿದ್ದು ಆಸ್ತಿ ಇದ್ದವರಿಗೆ ಪುನಃ ಆಸ್ತಿ ಕಲ್ಪಿಸಿಕೊಡುವುದೇ ಇಲ್ಲಿನ ರಾಜಕಾರಣಿಗಳ ನಿಯತ್ತಾದಂತಾಗಿದೆ ಇನ್ನು ಪೊಲೀಸರಿಗೂ ದೂರು ನೀಡಲು ಹೋದರೆ ಜನರಿಗೆ ಅಷ್ಟೊಂದು ಧೈರ್ಯ ಸಾಲುತ್ತಿಲ್ಲ ಇನ್ನು ಈ ವಿಷಯವನ್ನು ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸಲಾಗಿದೆ ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆ ಸುಗ್ಗಾಲ್